ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಗಿಡ ಮರಗಳು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇದು ಅಪರೂಪದ ಒಂದು ಗಿಡ, ಇದು ಅಪರೂಪ ಬಳ್ಳಿ ಬಳ್ಳಿ ಜಾತಿ ಸೇರಿದ್ದು. ಅದು ಕಾಯಿಗಳು, ಅದು ಒಳಗಡೆ ಬೀಜ ಕಾಯಿ ಹಿಂಗಿರ್ತದೆ, ಈ ಒಳಗಡೆ ಇನ್ನೊಂದು ಬೀಜ ಇರ್ತದೆ. ಸ್ನೇಹಿತರೆ, ಈ ಒಂದು ಗಿಡ ಈ ಫಾರೆಸ್ಟ್ ಇದರಲ್ಲಿ ಎಲ್ಲ ಒಡೆದಾಕ್ಬಿಟ್ಟು ಜನಗಳು ಅದನ್ನು ಹಾಳು ಮಾಡಿಬಿಟ್ಟಾರೆ. ಸಿಕ್ಕುವುದೇ ಇಲ್ಲ, ಅದು ರೇರು. ಈಗ ಹೆಂಗೋ ಫೈಂಡ್ ಔಟ್ ಮಾಡಿ ನಾವು ಅದೆಲ್ಲ ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ. ದಯವಿಟ್ಟು ಅದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ. ಪ್ರತಿಯೊಬ್ಬರು ಸ್ನೇಹಿತರೆ, ಇದನ್ನು ಫೀವರ್ ನೆಟ್ ಅಂತೀವಿ ನಾವು, ಇದನ್ನು ಫೀವರ್ ನೆಟ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಹಿಂದೆ ಈ ಗೋಲಿ ಇರಲಿಲ್ಲ, ಆ ಗೋಲಿ ಬದಲು ಈ ಕಾಯಲ್ಲಿ ಆ ಒಂದು ಗೋಲಿ ಆಟ ಆಡ್ತಾಯಿದ್ರು ಈ ಫೀವರ್ ನೆಟ್ ಕಾಯಲ್ಲಿ. ನೋಡಿ ಆ ಕಾಯಿ, ಈ ಥರ ಇರ್ತದೆ ಅದು. ಇದನ್ನು ಈ ಫಾರೆಸ್ಟ್ ಇದ್ದಾಗ ಜನಗಳು ಇದನ್ನು ಒಡೆದು ಎಲ್ಲ ಹಾಲು ಮಾಡಿ ಅದು ಕೈಗೆ ಸಿಕ್ಕಲ್ಲೇ ಅರಗಿದೆ. ಇದರಲ್ಲಿ ಅನೇಕ ಒಂದು 60-70 ಕಾಯಿಲೆಗಳು ವಾಸಿ ಮಾಡಿಸಿಕೊಂಡಿದೆ ಸ್ನೇಹಿತರೆ. ಬೇರು, ಕಾಯಿ, ಅದರ ಒಂದು ಎಲೆ ಎಲ್ಲನೂ ನಮಗೆ ಔಷಧಿ ಇತ್ತ. ಇದರಲ್ಲಿ ಈ ಒಂದು ಕಾಯಲ್ಲಿ ಈ ಕಾಯಿದಿಲ್ಲ, ಇದರಲ್ಲಿ ಏನು ಮಾಡ್ತೀವಿ, ಆ ಬೀಜದಲ್ಲ ಬೀಜವನ್ನು ಒಳಗಡೆ ಇನ್ನೊಂದು ಬೀಜ ಇರ್ತದೆ, ಆ ಬೀಜವನ್ನು ತೆಗೆದುಬಿಟ್ಟು, ಭಾರಿ ಹಾರ್ಡಿದು, ಹೊಡೆಯೋಕ್ಕಾಗಲ್ಲ, ಇದು ಭಾರಿ ಹಾರ್ಡಿದು. ಹಾರ್ಡಲ್ಲ, ಅಂತಿಂತ ಹಾರ್ಡಲ್ಲ, ಇದು ಆಟ ಆಡ್ತಾಯಿದ್ರು ಸ್ವಲ್ಪ. ಇನ್ನೂ ಈಗ ತಾನೇ ಒಡ್ಕೊಂಡು ಇದ್ದರು, ಈ ಕಲ್ಲರ್ ಇದೆ. ಇನ್ನು ಸ್ವಲ್ಪ ಕಲ್ಲರ್ ಅಂದರೆ ವೈಟು, ಫುಲ್ ವೈಟ್ ಬರ್ತಾಯಿದ್ದು. ಮಕ್ಕಳು ಎಲ್ಲ ಹಾಡ್ತಾಯಿದ್ರು, ದೊಡ್ಡ ಚಿಕ್ಕವರೆಲ್ಲ ಹಾಡ್ತಾಯಿದ್ದೀವಿ, ಎಲ್ಲ ಆಟ ಆಡ್ತಾಯಿದ್ರು ಈ ಗೋಲಿ ಥರ ಆಗಿನ ಕಾಲದಲ್ಲಿ. ಇದೊಂದು ಫೀವರ್ ನೆಟ್ ಅಂತ. ಇದು ಅಪರೂಪ, ಇಲ್ಲವೇ ಇಲ್ಲ, ಎಲ್ಲೋ ರೇರು. ಬಟ್ ನಾವು ಯಾವುದೋ ಒಂದು ಹೋದಾಗ ಅಲ್ಲಿ ಸಿಕ್ತು, ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಸಿಕ್ಬಿಟ್ರೆ ನಮ್ಮ ಒಂದು PCOD ಅಂತೀವಿ ಹೆಣ್ಮಕ್ಕಳಿಗೆ, ಆ PCOD ಕಾಯಿಲೆಯನ್ನು ವಾಸಿ ಮಾಡಿಸಿರ್ತಿರಲಿದೆ. ಮಕ್ಕಳಾಗಿಲ್ಲ, ಮಕ್ಕಳಾಗೋ ಶಕ್ತಿ ಇದಕ್ಕಿದೆ. BP ಶುಗರ್ಗೂ ಒಂದೆರಡು 50-60 ಕಾಯಿಲೆಗಳಿಗೆ ಇದು ಔಷಧಿ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಈ ಗಿಡ ಎಲ್ಲಾದ ಕಾಣಿಸಿದಾಗ ಅದನ್ನು ಮರಿದೇನೆ, ಅದನ್ನು ಶೇಖರಣೆ ಮಾಡಿ ನಮಗೆ ಹೇಳಿ, ನಿಮಗೆ ನಾವು ಇಲ್ಲಿಂದ ತಿಳಿಸ್ಕೊಡ್ತೀವಿ ಯಾವ ಥರ ಸೇವನೆ ಮಾಡಬೇಕು, ಯಾವ ಥರ ಇದು ಏನೇನು ಹಾಕಬೇಕು ಅಂತ ಎಲ್ಲ. ಮುಳ್ಳಿರ್ತದೆ ಫುಲ್ಲು ನೋಡಿ, ಇದೆಲ್ಲ ಮುಳ್ಳು. ಆ ಮುಳ್ಳಲ್ಲಿ ಒಳಗಡೆ ಕಾಯಿ ಇರ್ತದೆ, ಅದು ಅದನ್ನು ನಾವು ಇನ್ನೊಂದು ಬಡಿದು ಮುಳ್ಳು, ಫುಲ್ಲು ಮುಳ್ಳಿದು, ಅದನ್ನು ಒಡೆದು ಆ ಒಳಗಡೆ ಬೀಜವನ್ನು ನಾವು ತೆಗೆಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಎಂಥ ದಿವ್ಯ ಔಷಧಿ ಅಂದರೆ, ಭಾರಿ ಅತಿ ಮುಖ್ಯವಾದಿದು ಹೆಣ್ಮಕ್ಕಳಿಗೆ. ನೋಡಿ, ಇದು ಬೀಜ, ಇದು ಬೀಜ, ಇನ್ನು ಹಸಿದಿದು, ಹಸಿದು ಬೀಜ ಇದು. ಇದು ನಮಗೆ ದಿವ್ಯಾಮೃತ ಇದು ಸ್ನೇಹಿತರೆ. ಇದು ಏನಾಗಿದೆ, ಕಾಡಲ್ಲಿ ನಶಿಸಿ ಹೋಗಿದೆ ಎಲ್ಲ, ಅವರು ಇದು ಹೊಡೆದು ಇದನ್ನು ನಶಿಸಿ ನಾಶ ಮಾಡಿಬಿಟ್ಟವ್ರೆ. ಆದರೂ ಒಂದು ಎಷ್ಟೋ ವರ್ಷದಿಂದ ಕಾಯ್ತಾಯಿದ್ದೀನಿ ನಾನು, ಇವತ್ತು ಇದು ಸಿಕ್ತು. ಇದರಿಂದ ಈ ಒಂದು ಗಿಡ ಸಿಕ್ಕ ಕಾಣಿಸಿದಾಗ ದಯವಿಟ್ಟು ಬಿಡಬೇಡ್ರಿ, ಈ ಬೀಜವನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆ ಹೆಣ್ಣುಮಕ್ಕಳಿಗೆ ಯಾವ ತೊಂದರೆ ಇದೆಯೋ ಹೇಳಿದ್ರೆ ಅದು ಯಾವ ಥರ ನೀವು ಉಪಯೋಗಿಸ್ಬೇಕು ನಾವು ಹೇಳ್ಕೊಡ್ತೀವಿ ಸ್ನೇಹಿತರೆ. ಪ್ರಕೃತಿಯಲ್ಲಿ ಎಲ್ಲ ಇದೆ, ಎಲ್ಲ ಸಿಗುತ್ತೆ, ಆದರೆ ಆ ಪ್ರಕೃತಿಯನ್ನು ಮರೆತು ನಾವು ಈ ರಾಸಾಯನಿಕ ಮರು ಹೋಗಿ ರಾಸಾಯನಿಕ ಸೇವನೆ ಮಾಡಿ ನಮ್ಮ ಆಯಸ್ಸು, ನಮ್ಮ ದೇಹದ ಸ್ಥಿತಿ ಎಲ್ಲ ಕಳ್ಕೊತಾ ಇದ್ದೀವಿ ಸ್ನೇಹಿತರೆ. ಅವೆಲ್ಲ ಆಗೋದು ಬೇಡ. ಪ್ರತಿಯೊಬ್ಬರಿಗೂ ಈ ನಮ್ಮ ಪ್ರಕೃತಿ ಕೊಟ್ಟಿದೆ ಪ್ರತಿಯೊಂದು ಕಾಯಿಲೆಗೂ ಒಂದೊಂದು ಗಿಡ ಮರ ಬಲ್ಲಿ ಅಂತ, ಅದನ್ನು ಬಳಸ್ಕೊಂಡು ನಾವು ಅದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಎಷ್ಟೋ ಎಷ್ಟೋ ಅನುಕೂಲಕ್ಕಿರ್ತದೆ ಸ್ನೇಹಿತರೆ. ಇದನ್ನು ಫೀವರ್ ನೆಟ್ ಅಂತೀವಿ, ತೆಲುಗಲ್ಲಿ ಗಜ್ಜಿಕಾಯಿ ಅಂತಾರೆ. ದಯವಿಟ್ಟು ಇದು ಎಲ್ಲೇ ಸಿಕ್ಕಲಿ, ಅದರ ಲೀಫು, ಅದರ ಬೇರು, ಅದರ ಕಾಂಡ, ಅದರ ಒಂದು ಬೀಜ ಹೆಣ್ಣುಮಕ್ಕಳಿಗೆ ಭಾರಿ ಅನುಕೂಲಕರವಾಗುತ್ತೆ ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ರಿಗೂ ಹೋಗಲಿ. ನಮಸ್ಕಾರ.